ನಾಗರಾಜ್ ಅವರ ಕಳೆದ ಸಂಚಿಕೆಯಲ್ಲಿ ನೀವು ನಿಮ್ಮ ಹುಟ್ಟು ಬಾಲ್ಯ ನೀವು ಬೆಳೆದಂಥ ಪ್ರದೇಶ ಅಲ್ಲಿ ತೆಲುಗಿನ ಒಂದು ಪ್ರಭಾವ ಇದ್ದರೂ ಕೂಡ ರಾಜಕುಮಾರ್ ಅವರ ಬಾಳು ಬೆಳಗಿತ್ತು ಸಿನಿಮಾ ನೋಡಿದ್ರಿಂದಾಗಿ ನಿಮ್ಮಲ್ಲಿ ಕನ್ನಡದ ಒಂದು ಪ್ರೇಮ ಜಾಗೃತವಾಗಿ ನೀವು ಹುಟ್ಟಿದ ಮಣ್ಣಿನ ಋಣವನ್ನು ತೀರಿಸೋದಕ್ಕೆ ಅಲ್ಲಿ ಸಾಕಷ್ಟು ವಿರೋಧದ ನಡುವೆ ಕೂಡ ಕನ್ನಡದ ಬಾವುಟವನ್ನು ಆ ಇಡೀ ಊರಿಗೆ ಕಾಣುವ ಹಾಗೆ ಹಾರಿಸಿದ ಸಂಗತಿಯನ್ನು ಬಹಳ ಸ್ವಾರಸ್ಯಕರವಾಗಿ ಹೇಳಿದ್ದೀರಿ. ಅದಾದಮೇಲೆ ರಾಜಕುಮಾರ್ ಅವರ ಒಡನಾಟ ನಿಮಗೆ ಹೇಗೆ ದಕ್ಕಿತು? ಸರ್, ನಾನು ಅದಾದಮೇಲೆ ಅಲ್ಲಿನ ಊರಲ್ಲಿ SSLCವರೆಗೂ ಓದಿದೆ. ಯಾಕೆಂದರೆ ಮಿಡ್ಲ್ ಸ್ಕೂಲ್ ನಮ್ಮ 7ನೇ ಕ್ಲಾಸ್ಗೂ ನಮ್ಮ ತಂದೆ ಅಂತ ಹೇಳಿದ್ನಲ್ಲ, ಮೇಷ್ಟ್ರು ನಮ್ಮ ಕನ್ನಡ ಮೇಷ್ಟ್ರು, ಅವರು ಕನ್ನಡ ಪದ್ಯಗಳು ಹೇಳೋದು ಅದೆಲ್ಲ ನಮಗೆ ಅವರಿದೇ ನನಗೆ ಪದ್ಯಗಳು ಹೇಳೋದು, ಹಾಡುಗಳು ಹೇಳೋದು ಬಂದು ನಮ್ಮ ತಂದೆಯವರಿಂದನೇ. ಅಲ್ಲಿಗಲ್ಲಿಗೆ ವನಸ್ಪತಿಗಳಂಗಡಿಗಳಂದಲ್ಲಿಗಲ್ಲಿಗೆ ಅಂತ ಒಂದು ಪದ್ಯ ಆಯಿತು, ಕವಿರಾಜ ಮಾರ್ಗ ಅದು ಬರೆದ್ರು. ಅದು ಮಂಕುತಿಮ್ಮನ ಕಗ್ಗ ಇದನ್ನು ಹೇಳ್ತಾ ಇದ್ರೆ ಊರಲ್ಲಿ ನೀರಿಗೆ ಹೋದ ಹೇ ಸುಬ್ರಹ್ಮಣ್ಯಪ್ಪ ಮೇಷ್ಟ್ರು ಚೆನ್ನಾಗಿ ಹಾಡ್ತಿದ್ದಾರೆ ಕೇಳೋಣ ಅಂದರೆ ನಿಂತ್ಕೊಂಡು ಕೇಳ್ತಾ ಇದ್ರು. ಆಮೇಲೆ ಅಲ್ಲಿಂದ SSLCಯಲ್ಲಿ ನಮ್ಮೂರವರೇ ಎಲ್ಲ ಮೇಷ್ಟ್ರುಗಳು ನಮ್ಮೂರವರೇ ನಮ್ಮ ಸಂಬಂಧಿಕರ ಮೇಷ್ಟ್ರುಗಳೆಲ್ಲ ಅಲ್ಲಿ ಕನ್ನಡ ಎಲ್ಲ ಹೇಳಿದ್ನಲ್ಲ, ಕನ್ನಡ ಅಂದರೆ ಪಠ್ಯ ಮಾತ್ರ. ಅಲ್ಲಿಂದ ನಮ್ಮ ತಂದೆ, ನೀನೇನಪ್ಪ ನೀನು ಇದನ್ನು ಓದ್ತೀಯ, ವೈದಿಕನಾಗಿ ಹೋಗ್ತೀಯ, ಶೃಂಗೇರಿಗೆ ಸೇರಿಸ್ಬೇಕು ಅಂತಿದ್ದೀನಿ ಅಂತ ಹೇಳಿಬಿಟ್ಟು ವೇದ ಪಾಠಶಾಲೆಗೆ ಹೋಗ್ತೀಯ ಅಂತ ಹೇಳಿದ್ರು. ಅಲ್ಲಿಗೆ ನಮ್ಮ ಭಾವನವರು ಕೈಪೋಲ್ ಲಕ್ಷ್ಮೀನರಸಿಂಹಶಾಸ್ತ್ರಿಗಳು ಅಂತ ಬಹುಭಾಷಾ ವಿದ್ವಾಂಸರು, ತುಂಬ ಪುಸ್ತಕಗಳು ಬರೆದಿದ್ದಾರೆ. ಬಿಲ್ಲು ಹಿಡಿದು ಬ್ರಾಹ್ಮಣ, ಅಂಗನೇರಿ ಇಂಗಿತ, ಕಬ್ಬಿಗನ ಕಾಮಿನಿ, ವಾತ್ಸ್ಯಾಲ ಕಾಲದ ರಸಿಕ ಸಮಾಜ, ಭಾರತ ಭಾರತಿ ಪುಸ್ತಕ ಸಂಪದ, ಈ ಮುಲುಕನಾಡ ಸಂಘದ ಪುಸ್ತಕಗಳು, ಭಾರತ ಭಾರತಿ ಅದರಲ್ಲೆಲ್ಲ ಲಕ್ಷ್ಮಣ, ಸೀತೆ ಈ ಥರ ಪುಸ್ತಕಗಳೆಲ್ಲ ಬರೆದಿದ್ದಾರೆ. ತುಂಬ ದೊಡ್ಡ ವಿದ್ವಾಂಸರು, ಕನ್ನಡ, ಸಂಸ್ಕೃತ, ತೆಲುಗು, ಹಿಂದಿ ಎಲ್ಲ ಭಾಷೆಗಳಲ್ಲೂ ಪ್ರವೀಣರು. ಮೃದಂಗ ನುಡ್ತಾರೆ, ಹಾರ್ಮೋನಿಯಂ ನುಡಿಸ್ತಾರೆ, ಫ್ಲೂಟ್ ನುಡಿಸ್ತಾರೆ, LLB ಮಾಡಿದ್ದಾರೆ, ಪೌರೋಹಿತ್ಯ ಮಾಡಿಸ್ತಾರೆ, ಪ್ರಿನ್ಸಿಪಾಲ್ ಆಗಿದ್ದರು ಕಾಲೇಜಲ್ಲಿ. ಇಂಥ ವಿದ್ಯೆಗಳಿಲ್ಲ ಅಂತಿಲ್ಲ, ಅಂಥ ಮಹಾನುಭಾವರು ನಮ್ಮ ಭಾವ, ನಮ್ಮಕ್ಕನ ಗಂಡ. ಅವ್ರು ಬಂದರು, ಬಂದು ಆವಾಗ ತಾನೇ ಶೃಂಗೇರಿ ಹೋಗ್ಬಿಟ್ಟು ಶಂಕರ ವಿಜಯದ ಮೇಲೆ ಉಪನ್ಯಾಸ ಕೊಟ್ಟು ಬಂದಿದ್ದರು. ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಅವ್ರನ್ನ ಕರೆಸಿದ್ರು. ಅಲ್ಲಿ ಹೋಗಿ ಅವರು ಶಂಕರ ವಿಜಯದ ಬಗ್ಗೆ ಉಪನ್ಯಾಸ ಮಾಡಿ ಒಳ್ಳೆಯ ಹೆಸರು ಮಾಡಿ ಬಂದಿದ್ದರು. ಅಲ್ಲಿ ಬಂದಾಗ ಶೃಂಗೇರಿಗೆ ಹೋಗ್ತೀಯ ಯಾಕೆಂತ ಹೇಳಿದ ಹಿನ್ನೆಲೆ, ಕನ್ನಡ ನನಗೆ ಪ್ರೀತಿ ಬಂದಿದ್ದ ಹಿನ್ನೆಲೆ ಕಳಿಸಿದ್ರು. ನಮ್ಮ ತಂದೆ ಹೋಗ್ತೀಯೇನೋ ಅಂತ ಹೇಳಿ ಹ್ಞೂ ಅಂದ್ಬಿಟ್ಟೆ. ಶೃಂಗೇರಿಯಲ್ಲೋ ನಾವೆಲ್ಲೋ, ಈಗೇನು ಬಿಡಿ, 5 ನಿಮಿಷದಲ್ಲಿ ಶೃಂಗೇರಿಯಲ್ಲಿ ಮಾತಾಡ್ಬೋದು. ಒಂದು 4 ಅವತ್ತಿಗೆ ನೇರವಾಗಿ ಬಸ್ ಇರಲಿಲ್ಲ, ಒಂದೇ ಬಸ್ ಇರಲಿಲ್ಲ. ಕಡೂರು ಚಿಕ್ಕಮಗಳೂರು ಈ ಥರ ಹೋಗಬೇಕಾಗಿತ್ತು. ಈಗ ಬೇರೆ ಹಾಸನದವರು ಚೆನ್ನಾಗಿ ಮಾಡಿದ್ದಾರೆ, ಅವಾಗ ಸಿಂಗಲ್ ಲೈನು, ಬೆಳಿಗ್ಗೆ ಹೊರಟ್ರೆ ಬಸ್ಸು ರಾತ್ರಿ 8:30 ಹೋಗಿ ಸೇರ್ತಿತ್ತು, ಒಂದೇ ಒಂದು ಬಸ್ಸು. ನಮ್ಮ ಭಾವನವ್ರು ಕೇಳಿದಾಗ ನಮ್ಮ ತಂದೆ ಏನಪ್ಪ ಹೋಗ್ತೀಯ ಶೃಂಗೇರಿಗೆ, ಹ್ಞೂ ಹ್ಞೂ ಅಂದ್ಬಿಟ್ಟೆ. ಎಲ್ಲ ಆಯಿತು, ಲೆಟ್ರ್ ಬರ್ಕೊಟ್ರು, SK ರಾಮಸ್ವಾಮಿ ಅವಧಾನಿಗಳು ಅಂತ ಅಲ್ಲಿನ ಅಧ್ಯಕ್ಷರು, ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಮಹಾಪಾಠಶಾಲಾ ಅಂತ. ಹೌದು, ಅಲ್ಲಿಗೆ ಹೋದ್ಮೇಲೆ ಆಮೇಲೆ ನಾನು ಆ ಮಲೆನಾಡು ಅದೆಲ್ಲ ವಿವರಿಸ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ನಾನು ನೋಡೇ ಇಲ್ಲ ಆ ವೇಳೆಗೆ. ಬೆಂಗಳೂರು ಬಿಟ್ಟು ಹೋಗಿಲ್ಲ, ಬೆಂಗಳೂರಾಯಿತು, ಮುಡಿನೂರಾಯಿತು, ಮುಡಿನೂರಾಯಿತು, ಬೆಂಗಳೂರಾಯಿತು, ಇದನ್ನು ಬಿಟ್ಟು ಮುಂದಕ್ಕೆ ನಾವು ನೋಡೇ ಇಲ್ಲ, ಪ್ರಪಂಚ ನೋಡೇ ಇಲ್ಲ. ಕೂಪಸ್ಥ ಮಂಡೂಕಗಳ ಹಾಗೆ ಅಲ್ಲೇ ಇರ್ತಾ ಇದ್ವಿ. ಶೃಂಗೇರಿ ಕರ್ಕೊಂಡು ಹೋಗ್ತೀವಿ ನಮ್ಮ ತಂದೆ, ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ, ಯಾಕೆ ನನ್ನ ಇಷ್ಟು ದೂರ ಕರ್ಕೊಂಡು ಬಂದು ತಂದು ಹಾಕ್ತಿದ್ದಾರೆ ಅಂತ ನನಗೆ ಏನೂ ಗೊತ್ತಿಲ್ವಲ್ಲ. ಎಲ್ಲ 3-4 ಗಂಟೆ ಪ್ರಯಾಣ ಮಾಡಿದವನು ಜೀವನದಲ್ಲಿ, ಅಂಥದ್ದು 8 ಗಂಟೆ ಆದರೂ ಕೂಡ ಇನ್ನಾವಾಗ ಯಾಕೆ ಇಷ್ಟು ದೂರ ತಂದ ಹಾಕಿ, ನಾನು ಏನು ಅಪರಾಧ ಮಾಡಿದ್ದೆ, ಏನೇನು ಮಾಡಿದ್ದೇನೋ ಅಪರಾಧಗಳು, ಬಾಲ್ಯ ಚೇಷ್ಟೆಗಳು, ಅದನ್ನೆಲ್ಲ ತಗೊಂಡೋಗಿ ಎಲ್ಲ ಹಾಕ್ಬಿಟ್ರು. ಆವಾಗ ಗೊತ್ತಾಯಿತು ಕನ್ನಡ ಅಂದರೆ ಏನು, ಕನ್ನಡದ ಪರಿಚಯ, ಕನ್ನಡ ಮಾತಾಡೋದು, ಶಿವಳ್ಳಿ ಬ್ರಾಹ್ಮಣರು ಹೇಗೆ ಮಾತಾಡ್ತಾರೆ, ಅಲ್ಲಿನ ಹಳ್ಳಿ ಜನ ಹೇಗೆ ಮಾತಾಡ್ತಾರೆ ಕನ್ನಡನ, ಆ ಭಾಷೆ ಎಂತದ, ಬಾರ ಹೋಗ ಬಾ, ನಾ ಹೋಗ್ಕೋ, ನಾ ಬರೋಕೋ, ನಿಮ್ಮ ಭಾಷೆ ಗೊತ್ತಲ್ಲ, ನಾನು ಶಿವಳ್ಳಿನೇ ಶಿವಳ್ಳಿನೇ. ಈ ಭಾಷೆಗಳೆಲ್ಲ ಎಷ್ಟು, ಶೃಂಗೇರಿಗೆ 12 ಮೈಲಿ ನನ್ನ ಹುಟ್ಟೂರು ಹರಿಹರಪುರ ಗೊತ್ತು ನನಗೆ. ಹಿಂದಿನ ಸ್ವಾಮಿಗಳಿದ್ರಲ್ಲ ಸ್ವಯಂ ಪ್ರಕಾಶ ಸ್ವಾಮಿ, ಹೌದು ಅವ್ರನ್ನ ನೋಡಿದ್ದೀನಿ ನಾನು, ಶಿವಸ್ವಾಮಿಗಳ ಜೊತೆಯಲ್ಲಿ ಅವ್ರು ಕರ್ಕೊಂಡೋಗಿದ್ರು. ತುಂಬಾ ನಂಗೆ ಒಡನಾಟ ಹರಿಹರಪುರ. ಅಲ್ಲಿ ತುಳು ಪ್ರಭಾವವೂ ಇದೆ, ಈ ದಕ್ಷಿಣ ಕನ್ನಡದ ಪ್ರಭಾವನೂ ಇದೆ, ಮಲೆನಾಡಿನದ್ದೇ ಆದ ಒಂದು ಸೊಗಡು ಕೂಡ ಇದೆ. ಸೊಗಡು ಅದೇ ನಂಗೆ ಇಷ್ಟವಾಗಿದ್ದು, ಆ ಮಲೆನಾಡಿನ ಸೊಗಡು. ನಮ್ಮ ಮುಡಿನೂರು ಕುಗ್ರಾಮ,
ಕೋಲಾರ ಜಿಲ್ಲೆ ಬರ ಪ್ರದೇಶವಾದಂಥ ಕುಗ್ರಾಮದಿಂದ ಬಂದು ನಾವು ಸ್ವರ್ಗಕ್ಕೆ ಬಂದುಬಿಟ್ಟಿದ್ದೆ. ನನಗೇ ಗೊತ್ತಿಲ್ಲ ಸ್ವರ್ಗಕ್ಕೆ ಬಂದುಬಿಟ್ಟಿದ್ದೆ. ಶೃಂಗೇರಿ ಸ್ವರ್ಗ, ಸ್ವರ್ಗ ಎಲ್ಲಿ ನೋಡಿದ್ರು ಹಸಿರು ಹಸಿರು ಬೆಟ್ಟ, ನದಿಗಳು, ನೀರು. ಆ ಶಾರದಾ ದೇವಸ್ಥಾನ, ವಿದ್ಯಾಶಂಕರ ಸ್ವಾಮಿ ದೇವಸ್ಥಾನ, ವಿದ್ಯಾತೀರ್ಥರು, ಮಹಾಗುರುಗಳು, ಭಾರತೀಯ ತೀರ್ಥರು ಬಂದು 4 ವರ್ಷ ಆಗಿತ್ತು. 85 ನಾನು ಹೋಗಿದ್ದು, ಪ್ರಾಯಶಃ 74 ಅವರಿಗೆ ಪಟ್ಟ ಅವ್ರ ಸನ್ಯಾಸ ದೀಕ್ಷೆ ಕೊಟ್ಟಿದ್ದು, ಯೋಗ ಪಟ್ಟ ಕೊಟ್ಟಿದ್ದು. 4-5 ವರ್ಷ ಆಗಿರ್ಬೋದು. ನಾನು ಆ ಸಮಯದಲ್ಲಿ ನಾನು ಹೋಗಿದ್ದು. ಸಮೃದ್ಧವಾದ ಶೃಂಗೇರಿ, ಈಗ ಬಿಡಿ ಶೃಂಗೇರಿ ಗಾಂಧಿ ಬಜಾರ್ ಒಂದೇ ಥರ ಆಗಿದೆ, ಒಂದೇ ಥರ ಆಗೋಗಿದೆ. ಆಗಿನ ಶೃಂಗೇರಿ ನೀವು ನೆನಪು ಮಾಡಿ ಊಹೆ ಮಾಡ್ಕೊಳ್ಳಿ ಹೆಂಗಿರ್ಬೋದು ಅಂತ. ಭಾರತೀ ಬೀದಿ, ಹರಿಹರ ಬೀದಿ, ಹೌದು, ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ಮನೆಗಳು ಹಳೇ ಮನೆಗಳು, ಹೆಂಚಿನ ಮನೆಗಳು, ಹೆಂಚಿನ ಮನೆಗಳು, ಹೆಂಚು ಮಂಗಳೂರು ಹೆಂಚು ಅಂತ ಸ್ವಲ್ಪ ಸಾಹುಕಾರರು ಅಂತ ಸಾಹುಕಾರ. ಅಲ್ಲಿ ಡೋಂಗ್ರಿ ರಾಮಶಾಸ್ತ್ರಿಗಳು ನಮ್ಮ ಗುರುಗಳು, ಈ ಕಡೆ ಬಂದರೆ ಎಸ್ ಕೆ ರಾಮಸ್ವಾಮಿ ಅವಧಾನಿಗಳು, ಮಹಾಪಂಡಿತರು. ಅಷ್ಟೇ ಗರ್ಜನೆ, ಸಿಂಹ ಗರ್ಜನೆ ನೋಡಿದ್ರೆ ನಾವೆಲ್ಲ ಗಡ 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 ನಡುಗ್ತಾ ಇದ್ವಿ. ಅವರು ಮತ್ತು ಸಾಮ ಗಣೇಶ ಶಾಸ್ತ್ರಿಗಳು, ಮಂಜುನಾಥ ಶರ್ಮರು, ಇಂಥವರೆಲ್ಲ ಮಹಾ ಮಹಾ ವಿದ್ವಾಂಸರುಗಳೆಲ್ಲ ನಮ್ಮ ಗುರುಗಳು ಆವಾಗ. ಸಂಸ್ಕೃತಕ್ಕೆ ಮಂಜುನಾಥ ಶರ್ಮರು, ವಿನಾಯಕ ಉಡುಬ್ರು ಅಂಥವರು, ವೇದಕ್ಕೆ ಡೋಂಗ್ರೆ ರಾಮಶಾಸ್ತ್ರಿಗಳು. ಇವರ ಮಧ್ಯದಲ್ಲಿ ಸಂಸ್ಕೃತ ಕಲಿತಾ ಕನ್ನಡ ಪ್ರಭಾವ ಗೊತ್ತಾಗ್ಬಿಡ್ತು ನನಗಲ್ಲಿ. ಕನ್ನಡ ಅಂದರೆ ಏನು ಅಂತ ನಮಗೆ ಹೈಸ್ಕೂಲಲ್ಲಿ ಕ್ಷಮಾದಾನ ಅಂತ ಒಂದು ಪಠ್ಯ ಇತ್ತು, ಒಂದು ಇದು ಪಾಠ ಇತ್ತು. ಈಗ ಗೊತ್ತಾ ಮನೆ ಒಂದು ಅದೇ ಗೊತ್ತಾಗಿದ್ದು. ಒಂದು 40 ಈಚೆ ಬೆಂಗಳೂರಿಗೆ ಬಂದಮೇಲೆ ಅದನ್ನು ಬರೆದಿರೋದು ತರಾಸು, ನೃಪತುಂಗ ಅನ್ನೋ ಒಂದು ಪಾಠದಿಂದ ತಗೊಂಡಿರೋದು ಕ್ಷಮಾದಾನ ಅಂತ. ಅವರು ಬಂದಿದ್ದರು, ಏ ಇವರೇ ನಮಗೆ ಪಾಠ ಬರೆದಿರೋದು ಇವರೇ ಅಂತೇಳ್ಬಿಟ್ಟು, ನಮಸ್ಕಾರ ಸರ್, ನಿಮ್ಮ ಪಾಠ ಓದಿದ್ದೀನಿ ಅಂತ. ಹೌದಾ ಅಂತ ಇಷ್ಟೇ ಗೊತ್ತಿದ್ದ ತರಾಸು, ಇನ್ನೇನು ಗೊತ್ತಿರಲಿಲ್ಲ. ಅದಾದಮೇಲೆ ಸರ್ ಅಲ್ಲಿ ನಮ್ಮ ಹುಚ್ಚಿ ಕೆರಳಿತು. ಅಲ್ಲಿ ನೀವು ಪಾರ್ಕಿಂಗ್ ಇದೆಯಲ್ಲ ಇವಾಗ ನೋಡಿದ್ದೀರ ಶೃಂಗೇರಿಲಿ, ಹೊಳೆ ದಡದಲ್ಲಿ, ಹೊಳೆ ದಡದಲ್ಲಿ ಆ ಕಡೆಗೆ, ಆ ಕಡೆ ಅಲ್ಲಿ ಟೆಂಟ್ ಹಾಕ್ತಾ ಇದ್ರು. ಹೌದು, ಗೋಣಿ ತಾಟಿನ ಟೆಂಟು. ಹೌದು, ಅಲ್ಲಿ ಸಿನಿಮಾಗಳು ಬರೋಕ್ಕೆ ಶುರುವಾಗುತ್ತೆ. ನಾನು ಇಲ್ಲಿ ವೇದ ವೇದಾಧ್ಯಯನ ಸಂಸ್ಕೃತ ಇದೊಂದು ಕಡೆ ಆಗ್ತಾ ಇದ್ರೆ ಈ ಹುಚ್ಚಿತ್ತಲ್ಲ ಸಿನಿಮಾ ಹುಚ್ಚು, ಸಿನಿಮಾ ಹುಚ್ಚು ಅಲ್ಲಿ ಬರೀ ಹೇಗೆ ನಮ್ಮೂರ್ಲಿ ಹೇಗೆ ಬರೀ ತೆಲುಗು, ಅಲ್ಲಿ ಬರೀ ಕನ್ನಡ. ಸಾರ್ ಒಂದು ಪ್ರತಿಯೊಂದು ಸಿನಿಮಾನ ನೋಡ್ತಾ ಇದ್ವಿ. ನಾನು ಚಂದ್ರಶೇಖರ್ ಬಾಪಟ್ ಅಂತ ಒಬ್ಬ ಇದ್ದ, ಇನ್ನೊಬ್ಬ ಶಂಕರ್ ನಾರಾಯಣ ಅಂತಿದ್ದ, ಚಂದ್ರಶೇಖರ್ ಜೋಯಿಸ್ ಅಂತ ಶಿವಮೊಗ್ಗದಲ್ಲಿದ್ದೇನೆ, ಇವರೆಲ್ಲ ಇದ್ದಾರೆ ಶೃಂಗೇರಿಯಲ್ಲಿದ್ದಾರೆ. ಅವನು ಶೃಂಗೇರಿ, ನಾವುಗಳೆಲ್ಲ ರಾಜ್ಕುಮಾರ್ ಅಭಿಮಾನಿಗಳು. ರಾತ್ರಿ ಹೊತ್ತಲ್ಲಿ ಒಬ್ಬ ವಾಚ್ಮ್ಯಾನ್ ಇದ್ದ, ಅವನಿಗೆ 1 ರೂಪಾಯಿ ಕೊಡೋದು ಬೀಡಿಗೆ, ಗೋಡೆ ಹಾರಿಕೊಂಡು ಟೆಂಟ್ ಕೊಟ್ಟು ಹೋಗ್ಬಿಟ್ಟು. ರಾಜ್ಕುಮಾರ್ ಸಿನಿಮಾಗಳು ಎಲ್ಲ ಅಲ್ಲೇ ನೋಡಿದ್ದು ಸರ್ ನಾನು, ಎಲ್ಲ ಪ್ರತಿಯೊಂದು ಬರ್ತಾ ಇತ್ತು ಅಲ್ಲಿ. ಹೌದು, ಹಳೆ ಸಿನಿಮಾಗಳಿಂದ ಹಿಡಿದು ಯಾವ್ದಾದ್ರು ರಿಲೀಸ್ ಆಗ್ತಿದ್ದು ಅದೆಲ್ಲ ಬರ್ತಾ ಇತ್ತು. ಆವಾಗೆಲ್ಲ ಅದು ನೋಡೋದಲ್ಲದೆ ಆ ಟೆಂಟ್ ಹಿಂದ್ಗಡೆ ಗೋಣಿ ತಟ್ಟಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇತ್ತು, ಅಲ್ಲಿ ಹೋಗಿ ಕೂತ್ಕೊಂಡು ಕೇಳಿಸ್ತಾ ಡೈಲಾಗ್ ಕೇಳ್ತಾ ಇತ್ತು. ಈ ಬಹದ್ದೂರ್ ಗಂಡು, ರಾಜಾನಂದ ರಾಜ, ಮಯೂರ ಎಲ್ಲ ರಿಲೀಸ್ ಆಗಿದೆ ಆವಾಗಲೇ. ಹೌದು, 74, 77 ಈ ಸಮಯದಲ್ಲಿ ಅದೆಲ್ಲ ರಿಲೀಸ್ ಆಗಿದೆ. 70ರ ದಶಕದಲ್ಲಿ ನಾನು ಒಂದ್ಸಲ ನವರಾತ್ರಿ ರಜೆಗೆ ಊರಿಗೆ ಬಂದೆ, ಬಂದಾಗ ಬಬ್ರು ವಾಹನ ರಿಲೀಸ್ ಆಗಿತ್ತು. ರಿಲೀಸ್ ಆದಮೇಲೆ ಅದನ್ನು ನೋಡಿ ತ್ರಿವೇಣಿ ಥಿಯೇಟ್ರಲ್ಲಿ ಹಾಕಿದ್ರು. ಅದು ಅಷ್ಟೊತ್ತಿಗೆ ಆ ಧೈರ್ಯ ಬಂದಿತ್ತು, ಒಬ್ಬನೇ ಸಿನಿಮಾ ಬೆಂಗಳೂರಲ್ಲಿ ಹೋಗೋ ಧೈರ್ಯ ಆಯಿತು. ಸಿನಿಮಾ ಥಿಯೇಟ್ರ್ ನೋಡಿಕೊಂಡು ಶೃಂಗೇರಿ ಬಸ್ ಹತ್ತಿದೆ ಸರ್. ಒಂದು ಸಲ ನೋಡಿದ್ದಷ್ಟೇ ಬಬ್ರು ವಾಹನ. ಅಲ್ಲಿ ಗಣೇಶೋತ್ಸವ ಏನೋ ಒಂದು ಉತ್ಸವ ಆಯ್ತು ಅಲ್ಲಿ ಟೌನ್ ಹಾಲಲ್ಲಿ, ಬಸ್ ಸ್ಟ್ಯಾಂಡ್ ಇದ್ರೂ ಟೌನ್ ಹಾಲ್. ಹೌದು, ಟೌನ್ ಹಾಲ್ ಅಲ್ಲಿ ನಾವೆಲ್ಲ ಪಂಚೆ ಶಲ್ಯ, ಶರ್ಟ್ ಹಾಕೋಂಗಿಲ್ಲ, ಶೃಂಗೇರಿಯಲ್ಲೇ ಶರ್ಟ್ ಹಾಕೋಂಗಿಲ್ಲ. ಹೋಗಿ ನೋಡ್ತಾ ಇದ್ದೀವಿ, ಯಾರು ಹಾಡ್ತಾ ಇದ್ರು, ಇದು ಮಾಡ್ತೀವಿ ನಮ್ಮ ಹುಡುಗರೆಲ್ಲ. ನಾನು ಹಾಡೋದು ಗೊತ್ತಿತ್ತು ಅವ್ರಿಗೆ. ನಾನು ಏ ನೀ ಹೋಗಿ ಹೇಳು, ನೀ ಹೋಗಿ ಹೇಳು ಏನಾದರೂ ಹೇಳು ಅಂತ, ಯಾರೂ ತಿಳಿಯಿರು ಹೋಗಿ ಹೇಳು ಅಂತ ಹೇಳಿದ್ರು. ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟೆ ಸರ್, ಅದೇನು ಧೈರ್ಯವೋ ಅದೇನೋ ಗೊತ್ತಿಲ್ಲ. ಹೋಗ್ಬಿಟ್ಟು ಎರಡು ಅರ್ಜುನ್ದು ಬಬ್ರು ಒಂದು ಎರಡು ಶ್ಲೋಕ ಇದು ಕಂದ ಪದ್ಯ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಬಬ್ರು ಪಿ ಬಿ ಶ್ರೀನಿವಾಸ ರಾಜ್ಕುಮಾರ್ ಎರಡು ಹೊಡೆದೆ.
ಜನಗಳು ಹುಚ್ಚೆದ್ದುಕೊಂಡು ಬಿಟ್ರು ಸರ್, ಏ ಪಾಠಶಾಲೆ ವಿದ್ಯಾರ್ಥಿ ಅಂತೆ ಅವನು ಅಂತ. ಯಾರೋ ಪಾಠಶಾಲೆ ವಿದ್ಯಾ ಬೆಂಗಳೂರಿನಿಂದ ಬಂದಿದ್ದಾನಂತೆ, ರಾಜ್ಕುಮಾರ್ ಕಂಡ್ರೆ ತುಂಬ ಇಷ್ಟ ಅನಂತೆ ಅವನಿಗೆ. ರಾಜ್ಕುಮಾರ್ ಸಿನಿಮಾ ನೋಡ್ಕೊಂಡು ಬಂದ ತಕ್ಷಣ ಒಂದೇ ಸಲ ನೋಡಿದ್ದು ಸರ್, ಅದ್ಯಾಗೋ ಆವಾಗ ಆಗ ಆ ಥರ ಇತ್ತು ಇಲ್ಲಿ. ಹಾಡಿನ ಶಕ್ತಿ ಆಗಿತ್ತು, ಹಾಡಿನ ಶಕ್ತಿ ಇತ್ತು, ಅಣ್ಣ ಅವ್ರ ಶಕ್ತಿ ಆ ಥರ ಇತ್ತು. ಏನಿತ್ತು ಏನೋ ಕಲ್ತ್ಕೊಂಡ್ಬಿಟ್ಟಿದ್ದು ಒಂದೇ ಸಲಕ್ಕೆ. ಅದು ಹೇಳಿದ ತಕ್ಷಣ ದೊಡ್ಡದು ಎಲ್ಲಿ ಹೋದ್ರು, ದಾರಿಯಲ್ಲಿ ಹೋದ್ರೆ ಏ ಬಬ್ರವಾನ ಬಬ್ರವಾ ಅಂತ ಕರೀತಿದ್ರು. ಅದು ಹೇಗೋ ನಮ್ಮ ಅಧ್ಯಕ್ಷರು ಗೊತ್ತಾಗ್ಬಿಟ್ಟಿದೆ. ಎಸ್ ಕೆ ರಾಮಸ್ವಾಮಿ ಅವಧಾನಿಗಳು ಇವತ್ತಿಗೂ ಅವ್ರ ಮನೆ ಇದೆ, ಇವರಿಗೆಲ್ಲ ತೋರಿಸಿದ್ದೀನಿ ಮನೆ ನನ್ನ ಮಕ್ಕಳಿಗೆ. ಅವ್ರು ಹೇಳಿ ಕಳಿಸ್ಬಿಟ್ಟಿದ್ದಾರೆ, ನಮ್ಮ ಪಾಠಶಾಲೆ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಾಗಿತ್ತಲ್ಲ ಅವ್ರ ಮನೆಗೆ ಹೋದ್ವಿ. ಶೃಂಗೇರಿ ಅಂತ ದೊಡ್ಡ ಊರೇನು ಅಲ್ಲ, ಇಲ್ಲಿ ಎಷ್ಟು ಸರ್ ಇಲ್ಲಿ ಫೇಮಸ್ ಆಗ್ಬಿಟ್ಟು, ಫೇಮಸ್ ಆಗ್ಬಿಟ್ವಿ. ಎರಡು ಬೀದಿ, ಭಾರತೀಯ ಬೀದಿ, ಹರಿಹರ ಬೀದಿ. ಹರಿಹರ ಬೀದಿಯಲ್ಲಿ ಕಾರ್ನರ್ಲ್ಲಿರೋದೇ ಟೌನ್ ಹಾಲ್, ಅದೇ ಬೀದಿಯಲ್ಲಿರೋದು ಎಸ್ ಕೆ ರಾಮಸ್ವಾಮಿಗಳ ಮನೆ. ಕರೆಸಿದ್ರು ಭಾಸ್ಕರ್ ಶರ್ಮ, ಏಯ್ ನಿನ್ನೆ ಸಿನಿಮಾ ಹಾಡು ಹೇಳಿದ್ಯನಲ್ಲಿ, ನಡಿ ಕರೀತಾ ಇದ್ದಾರೆ ಅಧ್ಯಕ್ಷ ಕರೀತಿದ್ದಾನೆ. ಅಣ್ಣ ಅಣ್ಣ ಗೊತ್ತಿಲ್ಲ ಅಣ್ಣ, ಅವ್ರು ಇಲ್ಲಿವರೆಲ್ಲ ತಳೆದ್ರು, ನಾ ಹೋಗಿ ಹೇಳಿಬಿಟ್ಟೆ. ಬೇಡ ಅಣ್ಣ, ನಡಿಯೋ ಕಲಿತಿದ್ದಾರೆ ನಡಿ. ಅವ್ರ ಖುಷಿ ರಾಮಸ್ವಾಮ ಅವಧಾನಿಗಳಿಗೆ ನನ್ನ ಕರೆಸ್ಬೇಕು ಅಂತ, ನನ್ನ ಕೈಲಿ ಹಾರಿಸ್ಬೇಕು ಅಂತ. ಅದು ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಭಯ ಬೈತಾರೆ ಅಂತ ಅನ್ಕೊಂಡಿದ್ದೆ. 18-19 ವರ್ಷ ಭಯ ಅಲ್ವಾ, ಭಯದಿಂದಾನೇ ಹೋದೆ. ಅವ್ರು ಮಲ್ಕೊಂಡಿದ್ರು, ಜ್ವರ ಅವ್ರಿಗೆ, ಮಲ್ಕೊಂಡಿದ್ರು. ನಾ ಹೋಗಿ ನಮಸ್ಕಾರ ಮಾಡಿ ಕೂತ್ಕೊಂಡೆ. ಏನೋ ಶ್ರೌತಿ, ಸಿಂಹ ಹಾಡು ಹೇಳ್ತೀಯನೋ, ಏನಕ್ಕೆ ಬಂದಿರೋದು ನೀನಿಲ್ಲಿ? ಸರ್ ಸಿಂಹಗರ್ಜನೆ ಸರ್, ರಾಮಸ್ವಾಮಿ ಅವಧಾನಿಗಳು ಅಂದರೆ ಮಠನೇ ನಡೀತಾ ಇತ್ತು ಅವ್ರಿಗೆ, ಅಷ್ಟೊಂದು ಇದು. ಬೈದರು, ಏನು ರಾಜ್ಕುಮಾರ್ ಸಿನಿಮಾ ನೋಡ್ತೀಯನೋ, ರಾಜ್ಕುಮಾರ್ ಹಾಡುಗಳು ಹೇಳ್ತೀಯಂತೆ. ಇಲ್ಲ ಗೊತ್ತಿಲ್ಲ ಸಾ, ಗೊತ್ತಿಲ್ಲ ಗುರುಗಳೇ, ಇವರೆಲ್ಲ ಹೇಳಿ ಹೇಳು ಅಂತ ಹೇಳಿದ್ರು. ಹೋಗಿ ಹೇಳಿಬಿಟ್ಟೆ. ಯಾವ್ದು ಹೇಳಿದೆ? ಇದೇ ಬಬ್ರು ವಾಹನದ ಹೇಳು ನೋಡೋಣ ಹೇಳಿಬಿಟ್ಟೆ ಅವ್ರ ಮುಂದೆ. ಅವ್ರ ಮುಂದೆ ಹೇಳಿದ ತಕ್ಷಣ, ಹಾಂ ಚೆನ್ನಾಗಿ ಹೇಳ್ತೀಯ, ಇನ್ಮೇಲೆ ಅದೆಲ್ಲ ಹುಚ್ಚು ಬಿಟ್ಬಿಡು, ಸಿನಿಮಾ ಹುಚ್ಚು ಹೋಗಿ. ಅವ್ರು ಕೇಳಬೇಕಾಗಿತ್ತು, ಅದಕ್ಕೋಸ್ಕರ ನಂಗೆ ಕಸ ಕೇಳಿಸಿದ್ರು. ಸರಿ ಸರಿ. ಆಮೇಲೆ ಪಾಠಶಾಲೆಗೆ ಬಂದಾಗ ಎಲ್ರಿಗೂ ಅದೇ ಮಾತು, ಅಧ್ಯಕ್ಷರು ಕರೆದ್ಬಿಟ್ಟು ಇವ್ರನ್ನ, ಶ್ರೌತಿನ, ಶ್ರೌತಿ ನನ್ನ ಹೆಸರು ಶ್ರೌತಿ, ಇವತ್ತಿಗೂ ಬೆಂಗಳೂರು ಶ್ರೌತಿ ಶ್ರೌತಿ ಅಂತಲೇ ಕರೆಯೋ, ನಾಗರಾಜ್ ಶ್ರೌತಿ ಅಂತ. ಸ್ಕೂಲಲ್ಲಿ ಹೆಚ್ಚಸ್ ನಾಗರಾಜ ಅಂತ, ಇಲ್ಲೆಲ್ಲ ಶ್ರೌತಿ ಶ್ರೌತಿ ಅಂತ ಮಾಡಿ. ಈ ವೃತ್ತಿಗೆ ಬಂದ ಮೇಲೆ ಶ್ರೌತಿ ಇಟ್ಕೊಂಡೆ. ನಮ್ಮ ಪೂರ್ವಿಕರು ಶ್ರೌತ ಕರ್ಮ ಮಾಡ್ತಾ ಇದ್ರಂತೆ. ನಾವು ಸ್ವಾಹ ಅಂತ ಹೇಳ್ತೀವಲ್ಲ, ಅದರಲ್ಲಿ ಓಂ ಔ ಷಟ್ ಅಂತ ಹೇಳಿದ್ರೆ ಒಂದು ಆಹುತಿ, ಅದು ಮಾಡ್ತಿದ್ರಂತೆ ಹಿಂದಿನವರು. ಅದಕ್ಕೆ ಶ್ರೌತಿ ಅಂತ ಹೆಸರು ಬಂದಿದ್ದು. ಅದನ್ನು ಮಧ್ಯದಲ್ಲಿ ಹೇಳಿಬಿಟ್ಟಿದ್ದೀನಿ. ಸರಿ ಸರಿ. ಆಮೇಲೆ ಅದೆಲ್ಲ ಆಯಿತು, ವಾರ್ಷಿಕೋತ್ಸವ ಮಾಡ್ತಾ ಇದ್ವಿ. ಆಮೇಲೆ ಶಂಬರಾಸುರ ಅದೇ ನಾಟಕ ಮಾಡಿದ್ವಿ. ಅಲ್ಲೆಲ್ಲ ಶಂಬರಾಸುರನ ಪಾತ್ರ, ವಿಲನ್ ಪಾತ್ರ ನಂದೆ. ಚಾಣಕ್ಯ ಯಾವುದು, ಅಗ್ನಿಶಿಖೆ, ಅಗ್ನಿಶಿಖೆ, ಅಗ್ನಿಶಿಖೆಯಲ್ಲಿ ಎನ್ ಎಸ್ ರಾವ್ ಅದು. ಆ ಅಗ್ನಿಶಿಖೆ ಮಾಡಿದಾಗ ರಾಮ್ಭಟ್ರು ಅಂತ, ಕಾಸರಗೋಡು ರಾಮ್ಭಟ್ರು ಚಾಣಕ್ಯ, ನಾನು ನಂದನ. ಎಲ್ಲ ಕತ್ತಿ ಇಟ್ಕೊಂಡು ನೋಡೋದು ಇಷ್ಟೇ, ಅದೆಲ್ಲ ಅಣ್ಣವ್ರ ಸ್ಟೈಲ್. ಯಾರಪ್ಪ ಇವನು, ಎಲ್ಲ ರಾಜ್ಕುಮಾರ್ ಥರ ಮಾಡ್ತಾನೆ. ಅದು ಬಂದ್ಬಿಡ್ತು, ಒಳಗಡೆ ಬಂದ್ಬಿಡ್ತು, ನನಗೆ ಆಗೋಯ್ತು, ಆವಾಹನೆ ಆಗೋಗ್ಬಿಟ್ಟಿತ್ತು. ಅದೆಲ್ಲ ಮಾಡಿದ್ವಿ. ಅದಾದಮೇಲೆ ನಾ ಗುರುಗಳು ಬಂದು ಒಂದು ಎರಡು ದಿವ್ಸದ ಕಾರ್ಯಕ್ರಮ, ಒಂದು ದಿವಸ ಇಬ್ಬರು ಕೂತಿದ್ದಾರೆ. ನನ್ನನ್ನು ಈ ಆನಂದನ ಡ್ರೆಸ್ಸಲ್ಲಿ ಕಿರೀಟ ಭುಜಕೀರ್ತಿಗಳೆಲ್ಲ ಇತ್ತಲ್ಲ, ಹೇಳು ಅಂತ ಹೇಳಿದ್ರು. ನಮ್ಮ ಎಲ್ಲರೂ ಸೇರಿಕೊಂಡು ಗುರುಗಳು ಕೂತಿ ಅವ್ರ ಮುಂದೆ ಯಾರು ತಿಳಿಯಿರು ಹೇಳಿಬಿಟ್ಟೆ. 20 ರೂಪಾಯಿ ಬಹುಮಾನ ಆವಾಗ, ಆ ಕಾಲಕ್ಕೆ, ಆ ಕಾಲಕ್ಕೆ 20 ರೂಪಾಯಿ ಬಹುಮಾನ, ಅದು ಗುರುಗಳ ಕೈಯಿಂದ, ಗುರುಗಳ ಕೈಯಿಂದ 20 ರೂಪಾಯಿಗಿಂತ. ಅದ್ರ ಹಿಂದೆ ಇದ್ದ ಒಂದು ಇದೆಯಲ್ಲ ಸರ್, 20 ರೂಪಾಯಿ ಹಿಂದೆ ಇದ್ದ ಒಂದು ಭಾವನೆ ಇದೆಯಲ್ಲ, ಅದು ತುಂಬ ಖುಷಿ ಆಗುತ್ತೆ ನನಗೆ. ಆವತ್ತಿಂದ ಇದೇನು ಈ ಥರ ಈ ಲೈನ್ ನಾವು ಹೋಗ್ತಾ ಇದ್ದೀನಲ್ಲ ಅಂತೇಳ್ಬಿಟ್ಟು, ಹಾಗೆ ಇತ್ತು, ಎಲ್ಲ ಆಯಿತು. ಅಲ್ಲಿ ಸ್ವಲ್ಪ ಅನಾರೋಗ್ಯ ನನಗೆ ಸ್ವಲ್ಪ ತೊಂದರೆ ಕೊಟ್ಬಿಡ್ತು. ಅನಾರೋಗ್ಯ ಬಂದು ಸ್ವಲ್ಪ ಅಲ್ಲಿ ಬಿಡಲೇಬೇಕಂತ ಒಂದು 4 ವರ್ಷ ಇದ್ದೆ. ಇನ್ನೂ ಸ್ವಲ್ಪ ಇದ್ದಿದ್ರೆ ಏನಾಗ್ತಿದ್ನೋ ಏನೋ, ಆ ತಾಯಿ ಅನುಗ್ರಹ ಆಗಲಿಲ್ಲ. ಸಾಕು, ಇವತ್ತು ನಾನು ಅದನ್ನೆಲ್ಲ ಹೇಳ್ತೀನಿ. ಅಲ್ಲಿ ಪ್ರಸಾದ ತಿಂದಿದ್ದು, ತುಂಗಾ ಪಾನ ಮಾಡಿದ್ದು, ಅಲ್ಲಿ ಊಟ ಮಾಡಿದ್ದು, ಗುರುಗಳ ಅನುಗ್ರಹ, ಶಾರದಾ ದೇವಿ ಆಶೀರ್ವಾದ. ಇವತ್ತು ನಾಗರಾಜ ಶ್ರೌತಿ ಒಳ್ಳೆ ಹೆಸರು ಅಂದರೆ ಪೌರೋಹಿತ್ಯದಲ್ಲಿ, ನಾಟಕ ರಂಗದಲ್ಲಿ ಅದರ ಆ ಮುಖ ಬೇರೆ, ಆ ಮುಖ ಬೇರೆ, ಈ ಮುಖ ಬೇರೆ. ಅಲ್ಲಿಂದ ಬಂದ ಮೇಲೇ ಇಲ್ಲಿ ಬೆಂಗಳೂರಲ್ಲಿ ಕನ್ನಿಕರ ಪಾಠಶಾಲೆಯಲ್ಲಿ ಸೇರಿಕೊಂಡೆ. ಅಲ್ಲಿ ಅಲ್ಲಿಗೆ ಸೇರಿದಾಗಲೇ ಅಲ್ಲಿಂದ ಪಾಠಶಾಲೆ ಆಯಿತು, ಮದುವೆ ಆಯಿತು, ಎಲ್ಲ ಆದಮೇಲೆ ಅಲ್ಲಿದ್ದಾಗಲೇ ಅಲ್ಸೂರುಪೇಟೆ ರಾಮ ಮಂದಿರದಲ್ಲಿ ಪೂಜೆಗೆ ಸೇರಿಕೊಂಡೆ. ಹೊಟ್ಟೆಪಾಡು ಏನದು ಮಾಡಬೇಕಲ್ಲ, ಮದುವೆ 86 ರಲ್ಲಿ 87 ರಲ್ಲಿ ಅಲ್ಸೂರುಪೇಟೆ ರಾಮ ಮಂದಿರದಲ್ಲಿ ಸೇರಿಕೊಂಡಾಗ ಅಲ್ಲಿ ನಗರೇಶ್ವರ ದೇವಸ್ಥಾನದಲ್ಲಿ, ಅದು ಹೇಳಲಿಲ್ಲವಲ್ಲ ಈಗ ಹೇಳ್ತಾ ಇದ್ದೀನಿ, ಅಲ್ಲಿ ನಂಜುಂಡ ದೀಕ್ಷಿತರು ಅಂತ ಅವರು ನಮ್ಮ ಬಾಮೈದ
ನನಗೆ ಬಂದು ಹೇಳ್ದ ಈತ ನಂಜುನ್ ದೀಕ್ಷಿತರು, ಒಂದು ಕಡೆ ಸುದರ್ಶನೋಮ ಇದೆಯಾ, ಬರ್ತೀಯಾ ಬೆಳಿಗ್ಗೆ ಹೋಗೋಣ ಅಂತ. ಸರಿ, ನಮ್ಮಂದಿರದವ್ರಿಗೆ ಹೇಳ್ಬಿಟ್ಟು ಬೆಳಿಗ್ಗೆ 5 ಗಂಟೆಗೆ ಅವ್ರ ಮನೆಗೆ ಹೋದಿ. ನನ್ನ ಭಾವಮೈದನ ಗೊತ್ತು ಎಲ್ಲಿ ಅಂತ ಗೊತ್ತು, ನನಗೆ ಇದು ಕೊಡಬೇಕು ಅಂತ, ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಲಿಲ್ಲ, ಬಾವ ಹೋಗೋಣ ಅಂತೇಳಿ. ಸರಿ ಹೋದ್ವಿ, ಕಾರ್ ಬಂತು, ಹೋದ್ವಿ. ಮಾವ ಹೇಳಿದ್ನಲ್ಲ, ಅವೆಲ್ಲ ಎಲ್ಲ ರಂಗೋಲಿ ಹಾಕೋದು, ಸುದರ್ಶನ ಮಂಡಲ ಬಿಡಿಸೋದು, ದಾರ ಸುತ್ತೋದು, ಕಳಶಗಳು ರೆಡಿ ಮಾಡ್ತಿದ್ವಿ. ಕಾರ್ ಬಂತು. ಅಲ್ಲ, ಎಲ್ಲಿ ನೀವು ಹೋಗಿದ್ದು ಹೋಮಕ್ಕೆ? ರೋಹಿತ್ ಫಾರಂ, ಲೋಹಿತ್. ಆ ಎರಡು ಕನ್ಫ್ಯೂಷನ್ ನನಗೆ. ಲೋಹಿತ್ ಅಲ್ವಾ, ಲೋಹಿತ್ ಪುನೀತ್ ಹೆಸರು ಮೊದಲು ಲೋಹಿತ್ ಇದ್ದ. ಲೋಹಿತ್ ಲೋಹಿತಾಶ್ವನ, ಲೋಹಿತ ಲೋಹಿತ್ ಲೋಹಿತ್ ಏನು ಕರೆ ಲೋಹಿತಾಶ್ವನ ಅಲ್ಲಿ. ಏ ಇದೇನು ರಾಜ್ಕುಮಾರವನ್ನು ಕರ್ಕೊಂಬರ್ ನಾವಾಗ ಗೊತ್ತಿತ್ತಲ್ಲ ಅಷ್ಟೊತ್ತಿಗೆ ನಮಗೆ, ಅದು ರಾಜ್ಕುಮಾರ್ ಎಸ್ಟೇಟ್ ಅಂತ ಗೊತ್ತಿತ್ತು ನಮಗೆ. ಹೀಗೆ ನಿಲ್ಕರ್ಕೊಂಡು ಇಲ್ಲೇ ಬರ ಹೋಮ ಇರೋದಂತೆ. ಓ, ಖುಷಿಯಾಗೋಯ್ತು ನನಗೆ. ಅಲ್ಲಿ ಕೂತ್ಕೊಂಡು ಎಲ್ಲ ಮಾಡ್ತಿದ್ವಿ. ಬೆಳಿಗ್ಗೆ ಈ ಕಾರಲ್ಲಿ ಬಂದರು ಅಣ್ಣವರು, ಪಾರ್ವತಮ್ಮನವರು ಬಂದರು. ಬಂದು ಇಳಿದ ತಕ್ಷಣ ನಮ್ಮ ಬಾವಮದೆ, ಏ ಅಲ್ಲಿ ನೋಡಲ್ಲಿ ಅಂತ ನೋಡಿದ್ರೆ ಕೈಯಲ್ಲಿ ಪುಸ್ತಕ ಇಟ್ಕೊಂಡಿದ್ದಾರೆ, ಸ್ತವಕುಸುಮಾಂಜಲಿ, ರಾಮಕೃಷ್ಣ ಆಶ್ರಮದ ಪುಸ್ತಕ, ಸ್ತವಕುಸುಮ ಶ್ಲೋಕಗಳೆಲ್ಲ ಇರೋ ಮಂತ್ರಗಳಿರುವಂಥ ಪುಸ್ತಕ ಅದು. ಅದನ್ನು ಹಿಡ್ಕೊಂಡು ಕೆಳಗಳು ಇಳಿದ್ರು, ವಿಭೂತಿ ಇಟ್ಕೊಂಡಿದ್ದಾರೆ. ನೋಡಿದ ತಕ್ಷಣ ಏನು ಖುಷಿಯಾಗೋಯ್ತು ನನಗೆ. ಆಹಾ, ಏನು ಅದು ದೂರದಿಂದ ಎಷ್ಟೋ ಸಭೆಗಳಲ್ಲಿ ಸಮಾರಂಭಗಳಲ್ಲೆಲ್ಲ ನೋಡಿದ್ದೆ ನಾನು, ಪ್ರತ್ಯಕ್ಷವಾಗಿ ನೋಡಿದ್ದು. ಅದೇ ಅದು ನೋಡಿದ ತಕ್ಷಣ ನಮಗೆ ರೋಮಾಂಚನ ಆಗೋಯ್ತು, ಮೈಯೆಲ್ಲ ರಕ್ತ ಎಲ್ಲ ಒಂಥರ ಆಗೋಯ್ತು. ಇದೇನು ಇದು, ನಿಜಾನ ಸುಳ್ಳ ಅಂತ ಅನಿಸ್ಬಿಡ್ದು. ಅವರು ಹತ್ರ ಓಡಿ ಹೋದ್ವಿ ನಾವು, ಹಿಂಗಂದು ಹಿಂಗಂದಿದ್ದನು. ಹೋಗಿ ಕೈ ಕಾಲು ತೊಳ್ಕೊಂಬಂದು ಸೀದಾ ಬಂದು ಎರಡು ಕಾಲು ಹಿಂಗೆಂದು ಹಿಂಗೆ ನಮಸ್ಕಾರ ಮಾಡಿದ್ರು. ನಮಗೆ ಹೇಗಾಗಿರಬೇಡ, ಕೋಟ್ಯಾಂತರ ಮಂದಿ ನಮಸ್ಕಾರ ಮಾಡ್ತಾರೆ ಅವ್ರಿಗೆ. ಅವ್ರು ಬಂದು ನಮ್ಗೆ ನಮಸ್ಕಾರ ಮಾಡಿ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಏನು ತುಂಬ ಏನೋ ದೊಡ್ಡ ಪರಿಚಯ ಇರೋ ಥರ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಸರಿ ಕೂತ್ಕೊಳ್ಳಿ, ತಿಂಡಿ ತಿನ್ನಿ, ಆಮೇಲೆ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಏನೋ ಮಾಡಿದ್ರು. ಹಿಂದ್ಗಡೆ ತೋಟದಲ್ಲಿ ನಮಗೆ ಮಾತ್ರ ಬೇರೆ ಅಡುಗೆ ಮಾಡಿಸಿದ್ರು, ಅವ್ರುಗಳಿಗೆಲ್ಲ ಅಲ್ಲೆಲ್ಲ ತೋಟ ನೋಡಿರ್ಬೋದು ಅಂತ ಕಾಣಿಸುತ್ತೆ. ನೋಡಿದ್ದು ನೋಡಿದ್ದು ಹಿಂದ್ಗಡೆ ಒಂದು ದೊಡ್ಡ ಹಾಲಿದೆ, ಅಲ್ಲಿ ಅಡುಗೆ ಮಾಡಿಸಿದ್ರು. ನಮ್ಮವ್ರನ್ನ ಕರ್ಕೊಂಬಂದು ನಮ್ಮ ಅಡುಗೆ ಮಾಡಿಸಿದ್ರು. ನಾವು ಏನು ಗೊತ್ತಿತ್ತು ಸರ್ ಅವ್ರಿಗೆ, ಯಾರನ್ನ ಹೇಗೆ ನೋಡ್ಕೋಬೇಕು, ನೋಡ್ಕೋಬೇಕು ಯಾವ ರೀತಿ ಗೌರವ ಕೊಡ. ಖಂಡಿತ ಸರ್, ಖಂಡಿತ ಸರ್, ಅದು ಇನ್ಯಾರು ಹೇಳ್ಕೊಡೋವಂಥದ್ದಲ್ಲ ಅದು. ಅವರಿಂದ ಕಲಿಬೇಕು ಅಷ್ಟೇ, ಅವ್ರಿಗೆ ಹೇಳ್ಕೊಡೋದು, ಅವ್ರು ಕಲಿ ಹೇಳ್ಕೊಡೋವಂಥದ್ದು ಯಾವ್ದು. ಕೊನೆವರೆಗೂ ನಾನು ಕಲಿಯೋದು ತುಂಬ ಇದೆ ಅಂತ ಹೇಳ್ತಾ ಇದ್ರು. ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ಎಲ್ಲ ನೀವು ಕೊಟ್ಟ ಭಿಕ್ಷೆ ಎಲ್ಲ ನೀವು ಕೊಟ್ಟದ್ದು, ನಂದೇನು ಇಲ್ಲ ಅಂತ ಹೇಳ್ತಿದ್ರು. ಎಲ್ಲ ಗೊತ್ತಿತ್ತು ಅವ್ರಿಗೆ. ಅದೇ ವಿನಯ, ಕೊನೆಯವರೆಗೂ ಆ ವಿನಯನೇ ಇವತ್ತಿನವರೆಗೂ ಅವರ ನಮ್ಮ ಹೃದಯದಲ್ಲಿ ಇರೋದು ಕಾರಣ ಅವ್ರ ವಿನಯನೇ.